ताजा सुद्दिगागि महान करियगे सब्स्क्राइब माडी बेल आइकॉन क्लिक माडी। ಕಟ್ಟುನಿಟ್ಟಿನ ಕರೋನಾ ಮಾರ್ಗಸೂಚಿ ಜಾರಿಗೆ ಸಿಎಂ ಯಡಿಯೂರಪ್ಪ ಸೂಚನೆ, ಗೃಹ ಇಲಾಖೆ ಸನ್ನದ್ಧ, ಬಸವರಾಜ ಬೊಮ್ಮಾಯಿ। ಕರೋನಾ ಸಂಕು ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದು, ಜಿಲ್ಲೆಗಳಲ್ಲಿಯೂ ಕರೋನಾ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಜಾರಿಗೆ ಸಿಎಂ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ। ಅಂತೆಯೇ ಗೃಹ ಇಲಾಖೆ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಸರ್ವಸನ್ನದ್ಧವಾಗಿದೆ ಎಂದು ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ। ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೊಮ್ಮಾಯಿ, ಕರೋನಾ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ನಿಯಮಗಳು ಕಟ್ಟುನಿಟ್ಟಿನ ಪಾಲನೆ, ಕೋವಿಡ್ ಕೆಲಸಗಳಿಗಾಗಿ ಗೃಹ ಇಲಾಖೆಯಿಂದ 5 ಎಡಿಜಿಪಿಗಳನ್ನು ನೇಮಕ ಮಾಡಲಾಗಿದೆ। ಕೋವಿಡ್ ಕೆಲಸಕ್ಕಾಗಿ 8500 ಹೋಮ್ ಗಾರ್ಡ್ಗಳ ನಿಯೋಜನೆಗೆ ಸೂಚಿಸಲಾಗಿದೆ ಎಂದರು। ಎಲ್ಲಾ ಜೈಲುಗಳನ್ನು ಸ್ಯಾನಿಟೈಸ್ ಮಾಡಲಾಗುತ್ತಿದೆ। 300 ಕೈದಿಗಳಿಗೆ ಕರೋನಾ ಪಾಸಿಟಿವ್ ಬಂದಿದ್ದು ಎಲ್ಲರನ್ನು ಐಸೋಲೇಷನ್ ಮಾಡಲಾಗಿದೆ। ಬೆಂಗಳೂರಿನಲ್ಲಿ ವಿಶೇಷವಾಗಿ 15000 ಸಿವಿಲ್ ಡಿಫೆನ್ಸ್ ಸ್ವಯಂ ಸೇವಕ ಸಿಬ್ಬಂದಿಗಳನ್ನು ಪ್ರತಿ ವಾರ್ಡ್ಗಳಲ್ಲಿ ಟ್ರ್ಯಾಕಿಂಗ್, ಟ್ರೇಸಿಂಗ್ ಹಾಗೂ ಹೋಮ್ ಐಸೋಲೇಷನ್ ಗಳ ಕೆಲಸಕ್ಕೆ ಬಳಸಿಕೊಳ್ಳಲು ಸೂಚಿಸಲಾಗಿದೆ। ಪ್ರತಿ ವಾರ್ಡ್ಗಳ ಸ್ವಚ್ಛತೆಗೆ ಆದೇಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ। ಮಾನ್ಕಾರ್ ನ್ಯೂಸ್ ಗಾಗಿ ಬೆಂಗಳೂರಿನಿಂದ ರಾಜು ಕೋಳಿ।